ವಿಶ್ವಕರ್ಮ ಸಮಾಜವು ರಾಷ್ಟ್ರ ರಾಜಕೀಯದಿಂದ ಹಿಂದುಳಿದಿದ್ದು ನಾವು ರಾಜಕೀಯ ರಂಗಕ್ಕೆ ಬರಬೇಕೆಂದರೆ ಮುಖ್ಯವಾಗಿ ನಮ್ಮ ಸಮುದಾಯವು ಸಂಘಟನೆಯ ಮೂಲಕ ಬಲ ಪ್ರದರ್ಶಿಸಬೇಕು ಎಂದು ವಿಶ್ವಕರ್ಮ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಬಾಬು ಪತ್ತಾರ್ ಹೇಳಿದರು ಇವರು ಚಿತ್ರದುರ್ಗ ನಗರದ ಬುರ್ಜನಹಟ್ಟಿಯಲ್ಲಿ ಇರುವಂತಹ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿರುವಂತಹ ವಿಶ್ವಕರ್ಮ ಜಾಗೃತಿ ಹಾಗೂ ಪೂರ್ವಭಾವಿ ಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಮಾಜದ ಸರ್ವೋತ್ಮುಖ ಅಭಿವೃದ್ಧಿಗೆ ಪೂರ್ವಕವಾಗಿ ಸರ್ವ ರಾಜಕೀಯ ಪಕ್ಷಗಳ ಮುಖಂಡರುಗಳನ್ನು ಹಾಗೂ ನಮ್ಮ ಸಮುದಾಯದ ಗುರುಗಳು ಮತ್ತು ಸರ್ವ ಪಕ್ಷ ನಾಯಕರನ್ನು ಕರೆಸಿ ನವೆಂಬರ್ ತಿಂಗಳಿನಲ್ಲಿ ವಿಶ್ವಕರ್ಮ ಸಮಾಜ ಜಾಗೃತಿ ಸಮಾವೇಶವನ್ನು ನಡೆಸುತ್ತೇವೆ ಈ ಉದ್ದೇಶದಿಂದ ದಿನಾಂಕ ನಿಗದಿ ಮಾಡಿರುವುದಿಲ್ಲ ಮುಂದಿನ ದಿನಗಳಲ್ಲಿ ದಿನಾಂಕವನ್ನು ನಿಗದಿಪಡಿಸಿ ವಿಶ್ವಕರ್ಮ ಸಮಾವೇಶವನ್ನು ಮಾಡುತ್ತೇವೆ ನಮ್ಮ ಸಮುದಾಯದವರು ಹೆಚ್ಚಿನ ಮಟ್ಟದಲ್ಲಿ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಅಲ್ಲದೆ ನಮ್ಮ ಸಮುದಾಯದವರು ಸಂಘಟನೆಯ ಮೂಲಕ ಎಲ್ಲಾ ರಂಗಕ್ಕೂ ಪ್ರವೇಶಿಸಲು ಸಾಧ್ಯ ಎಂದರು ಚಿತ್ರದುರ್ಗ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಎ ಶಂಕರಾಚಾರ್ಯ ನಿವೃತ್ತ ಪೌರ ಸೇವಾ ನೌಕರರ ಸಂಘದ ಅಧ್ಯಕ್ಷರಾದ ಎಲ್ ನಾರಾಯಣಾಚಾರ್ಯ ವಿಶ್ವಕರ್ಮ ಸಂಘದ ಮಾಜಿ ಅಧ್ಯಕ್ಷರಾದ ಬಿ ಉಮೇಶ್ ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ ರಾಜ್ಯಾಧ್ಯಕ್ಷರಾದ ಆರ್ ಪ್ರಸನ್ನ ಕುಮಾರ್ ಮಹಾಮಂಡಳಿಯ ಅಧ್ಯಕ್ಷರಾದ ಎಲ್ ನಾಗರಾಜ್ ರುದ್ರಾಚಾರಿ ಆರ್ ಮಧುಸೂದನ್ ಸುರೇಶ್ ಹಿರಿಯೂರು ಸತ್ಯನಾರಾಯಣಚಾರ್ ಇನ್ನೂ ಹಲವಾರು ವಿಶ್ವಕರ್ಮ ಸಮುದಾಯದವರು ಗಣ್ಯಗಣ್ಯರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಜೊತೆ ಕ್ಯಾಮ್ರಾಮನ್ ಮೋಹನ್ ಎನ್ಕೆಎಸ್ ಟಿವಿ 4 ಚಳ್ಳಕೆರೆ ಸಂತ ಮಗಳ ಮದುವೆ ರೀತಿಯಲ್ಲಿ ಇಲ್ಲಿದ್ದ ಸೌಕರ್ಯಗಳನ್ನ ಆ ಮೂಮೆಂಟ್ಸ್ ಗಳನ್ನೆಲ್ಲ ಅನೇಕ ವಸ್ತುಗಳನ್ನ ದಾಟಲ್ಲಿ ಏರ್ಕೊಂಡು ಬಂದು ನಮ್ಮ ಶಂಕರಾಚಾರ್ಯ ಜಿಲ್ಲಾಧ್ಯಕ್ಷರು ಶಂಕರಮೂರ್ತಿ ಅವರು ಏ ಸ್ವಂತ ಮದುವೆ ಹೊಡೆದಾಗಿ ಆ ಕಾರ್ಯಕ್ರಮ ಯಶಸ್ವಿ ಮಾಡತಕ್ಕಂತ ಚಿತ್ರದುರ್ಗ ಜಿಲ್ಲೆ ನಾನು ಕೂಡ ಹಿಂದೆ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಿದೆ ಅವಾಗ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಚಿತ್ರದುರ್ಗ ಜಿಲ್ಲೆ ಜನ ಒಂದು ಋಣ ಅವಳಿ ಜಿಲ್ಲೆ ಈ ಜಿಲ್ಲೆ ಋಣನ ಏನು ನಾವು ಕೂಡ ಪ್ರಸನ್ನ ಸರ್ ಎಂಎಲ್ ಎ ಮಾಡೋವರೆಗೂ ಇಲ್ಲ ಎಂಎಲ್ ಸಿ ಮಾಡೋವರೆಗೂ ಅವರ ಜೊತೆಗಿತ್ತು ನಮ್ಮ ದಾವಣಗೆರೆ ಕಾರ್ಯಕ್ರಮದಲ್ಲಿ ಯಶಸ್ವಿ ಪಡ್ತಾರೆ ಅವರು ಮಾಡೋವರೆಗೂ ಅವ್ರ ಜೊತೆಗಿರ್ತಂತ ಹೇಳ್ತಾ ಈ ಸಮಾವೇಶಕ್ಕೆ ನಮ್ಮ ತರೋ ಮನ ನಮಗೆ ಏನು ವಿಶೇಷವಾಗಿ